बंदूक गाड़ी होगी 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 रोड है कितो कितो ಮಾರ್ನಿಂಗ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಒಂದೊಳ್ಳೆ ವೆದರ್ ಜೊತೆಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾ ಇದೆ, ರಾತ್ರಿ ಪೂರ್ತಿ ಮಳೆ ಬರ್ತಾ ಇತ್ತು, ಇವತ್ತು ಇವಾಗಲೂ ಕೂಡ ಇನ್ನೂ ಬರ್ತಾನೆ ಇದೆ. ಬೆಳಗ್ಗೆ ಹೊತ್ತು ಕಮ್ಮಿ ಆಗ್ತಾ ಇತ್ತು, ಅದು ಇವಾಗ ಇನ್ನೂ ಜೋರಾಗಿದೆ. ಮಳೆ ಶಬ್ದ ಕೇಳಿಸ್ಕೊಳ್ತಾರೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಆದರೆ ಮಕ್ಳಿಗೆ ಸ್ಕೂಲ್ಗೆ ಹೋಗುವಂಥ ಮಕ್ಳಿಗಂತೂ ತುಂಬ ತೊಂದರೆ. ಸೊ ಟೀ ಎಂಜಾಯ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಟೀ. ಜಾಸ್ತಿ ಕ್ವಾಂಟಿಟಿನಲ್ಲಿ ಶಾವಿಗೆ ಇದ್ದಿದ್ದರಿಂದ ಇದನ್ನು ಡ್ರೈ ರೋಸ್ಟ್ ಮಾಡಿ ಇಡ್ತಾ ಇದ್ದೀನಿ. ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ಇದನ್ನು ಹುರಿದ್ಬಿಟ್ಟು ಇಟ್ಕೋಬೋದು. ನಾನು ಇದನ್ನು ಏರ್ ಫ್ರೈಯರಲ್ಲಿ ಡ್ರೈ ರೋಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀವು ಇದೇ ರೀತಿ ಬಾಣ್ಲಿಲೂ ಮಾಡಿ ಇಟ್ಕೋಬೋದು. ಏರ್ ಫ್ರೈಯರಲ್ಲಿ ಮಾಡುವಾಗ ಇರಲಿ ಸುಮಾರೆಲ್ಲ ಸಿಸ್ಟಮ್ಸ್ ಇದೆ, ಇದನ್ನೆಲ್ಲ ಏನೇನು ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಟೆಂಪ್ರೇಚರ್ ಸೆಟ್ಟಿಂಗ್ ಹೇಗೆ ಮಾಡ್ಕೋಬೇಕು, ಯಾವ ಥರ ನಾವು ಇದನ್ನು ಹುರಿಬೇಕು ಅನ್ನೋದಕ್ಕೆ ಇದರಲ್ಲೆಲ್ಲ ಪ್ರತಿಯೊಂದು ಕೊಟ್ಟಿರ್ತಾರೆ. ಮೊದಲೇದಾಗಿ ಇದನ್ನು 10 ನಿಮಿಷಕ್ಕೆ ಟೈಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಅನಂತರ ಟೆಂಪ್ರೇಚರಲ್ಲಿ 170 ಇಟ್ಕೊಂಡ್ರೆ ಸಾಕು, ಒಂದು ಮೀಡಿಯಮ್ ಹೀಟ್. ನಂತರ ಇದನ್ನು ರೋಸ್ಟ್ ಅಥವಾ ಟೋಸ್ಟ್ಗೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟೋಸ್ಟಲ್ಲಿ ಇಟ್ಕೊಂಡು ನಮಗೆ ಯಾವ ಕಲರ್ ಬೇಕು, ಮೀಡಿಯಮ್ ಬೇಕಾ ಡಾರ್ಕ್ ಬೇಕಾ, ಆ ಥರ ಕಲರ್ ಚೆಕ್ ಮಾಡಿಕೊಂಡು ನಂತರ ಎಲ್ಲ ಸೆಟ್ ಮಾಡಿ ಆನ್ ಮಾಡಿಬಿಟ್ರೆ ಸಾಕು. ಸೊ 5 ನಿಮಿಷದಲ್ಲಿ ನಮಗೆ ಇದು ರೆಡಿಯಾಗಿರುತ್ತೆ. ಇನ್ ಬಿಟ್ವೀನ್ ನಾವು ಇದನ್ನು ಒಂದು ಸತಿ ಈ ಥರ ಕೈ ಆಡಿಸ್ಕೋಬೇಕು, ಸ್ವಲ್ಪ ಶೇಕ್ ಮಾಡ್ಕೋಬೇಕು. ನೋಡಿ, 10 ನಿಮಿಷಕ್ಕೆ ಇಟ್ಟಿದೆ, 5 ನಿಮಿಷದಲ್ಲಿ ನಮಗಿದು ರೋಸ್ಟ್ ಆಗಿ ರೆಡಿಯಾಗಿದೆ. 10 ಮಿನಿಟ್ಗೆ ನಾನು ಟೈಮ್ ಸೆಟ್ ಮಾಡ್ಕೊಂಡಿದ್ದೆ, 5 ಮಿನಿಟಲ್ಲೇ ಆಯಿತು. ಇನ್ನೊಂದು ಬ್ಯಾಚ್ ನಾನು ಇವಾಗ ಇಟ್ಟಿದ್ದೀನಿ. ಹಾಗೆ ನಮಗೆ ಇದು 170 ಇಟ್ಕೊಂಡ್ರೆ ಸಾಕು, 180 ಇಟ್ಕೊಂಡ್ರೂ ಕೂಡ ಬೇಗನೆ ರೋಸ್ಟಾಗಿ ಹೋಗುತ್ತೆ. ಟೋಸ್ಟಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದೀನಿ. ಇದೇ ರೀತಿ ನೀವು ರವೆ ಕೂಡ ರೋಸ್ಟ್ ಮಾಡಿ ಇಟ್ಕೋಬೋದು. ಅನಂತರ ನಮಗೆ ಎಷ್ಟು ಕಲರ್ ಬೇಕು, ಯಾವ ಥರ ಕಲರ್ ಇರಬೇಕು, ಲೈಟ್ ಇರಬೇಕಾ, ಸ್ವಲ್ಪ ಬ್ರೌನ್ ಆಗಿರಬೇಕಾ, ಡಾರ್ಕ್ ಇರಬೇಕಾ ಅಂತನದನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲರೂ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಟ್ರೈನಲ್ಲಿ ಹಾಕಿ ಇಟ್ಟರೆ ಸಾಕು, ಕೆಲವೇ ನಿಮಿಷದಲ್ಲಿ ನಿಮಗೆ 5 ನಿಮಿಷದಲ್ಲಿ ಇದು ರೋಸ್ಟ್ ಆಗಿರುತ್ತೆ. ಸೆಕೆಂಡ್ ಬ್ಯಾಚ್ ನಾನು ಇವಾಗ ಇಟ್ಟಿದ್ದೀನಿ. ಏರ್ ಫ್ರೈಯರ್ಲಿ ಇದೇ ರೀತಿ ನೀವು ಕಡಲೆ ಬೀಜ ಹುರಿದು ಇಟ್ಕೋಬೋದು, ರವೆ ಹುರಿದು ಇಟ್ಕೋಬೋದು, ಈ ಥರ ಸೇಮಿಯ ಇದೆಲ್ಲ ಹುರಿದು ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ, ಹುಳು ಬೀಳಲ್ಲ. ಸೊ ಸ್ವಲ್ಪ ಇನ್ನು ಬಲ್ಕಲ್ಲಿ ತೊಗೊಂಬಂದಾಗ, ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಈ ಥರ ಬಿಸಿ ಮಾಡಿ ಇಟ್ಕೋಬೋದು. ನಾನು ಇದೇ ರೀತಿ ಕಡಲೆ ಬೀಜ ಕೂಡ ಹುರಿದು ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಯಾವಾಗ ಬೇಕಂದ್ರೆ ಅವಾಗ ಇನ್ಸ್ಟೆಂಟಾಗಿ ನಮಗೆ ಯೂಸ್ ಆಗುತ್ತೆ. ಸೊ ಬಾಣ್ಲಿನಲ್ಲಿ ಹುರಿಯುವಾಗ ಒಂದೊಂದು ಸರ್ತಿ ಸೀದ್ ಹೋಗುತ್ತೆ, ಕೆಲವೊಮ್ಮೆ ಕೆಲವು ಕಡೆ ಏನು ಕೆಂಪಿಗೆ ಇರುತ್ತೆ, ಕೆಲವು ಕಡೆ ಬೆಳ್ಳಿಗಿರುತ್ತೆ. ಆದರೆ ಏರ್ ಫ್ರೈಯರಲ್ಲಿ ಈವನ್ ಆಗಿ ರೋಸ್ಟ್ ಆಗುತ್ತೆ. ಒಂದು 2-3 ನಿಮಿಷಕ್ಕೆ ಒಂದು ಸರ್ತಿ ನೀವು ಇದನ್ನು ತೆಗೆದು ಈ ರೀತಿ ಸ್ವಲ್ಪ ಶೇಕ್ ಮಾಡ್ಕೋಬೇಕು. ಈ ರೀತಿ ಶೇಕ್ ಮಾಡೋದ್ರಿಂದ ಕೆಳಗಡೆ ಬ್ರೌನ್ ಆಗಿರೋದು ಮತ್ತು ಮೇಲ್ಗಡೆದು ಎಲ್ಲ ಮಿಕ್ಸ್ ಆಗುತ್ತೆ. ಸೆಕೆಂಡ್ ಬ್ಯಾಚ್ ಬರ್ಮಿಸಲ್ಲಿ ಕೂಡ ರೆಡಿ ಆಯಿತು. ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಇದೇ ಶಾವಿಗೆ ಉಪಯೋಗಿಸ್ಕೊಂಡು ಇವತ್ತು 2 ರೆಸಿಪಿ ನೋಡ್ಕೊಂಬರೋಣ, ಬನ್ನಿ. ಇವತ್ತಿನ ನಮ್ಮ ಹೀರೋ ಆಫ್ ದ ಡೇ ಕುಕ್ಕರ್. ಕುಕ್ಕರಲ್ಲಿ 1 ಪಾಟ್ ಸ್ವೀಟ್ ರೆಸಿಪಿ ಮಾಡೋಣ. ಇದಕ್ಕೆ 1 ಸಣ್ಣ ಕಪ್ಪಷ್ಟು ಹಾಲು ಹಾಕೋಣ, 2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕಣ್ಣಳ್ತಿನಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕೋಬೋದು. 3 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಂತರ ಏಲಕ್ಕಿ ಪುಡಿನೂ ಇದಕ್ಕೆ ಹಾಕ್ಕೊಂಬಿಡೋಣ. 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. 1 ಸಣ್ಣ ಕಪ್ಪಷ್ಟು ರೋಸ್ಟ್ ಮಾಡಿಟ್ಕೊಂಡಿರೋವಂಥ ಶಾವಿಗೆ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 1 ವಿಸಿಲ್ ಕೂಗಿಸ್ಕೋಬೇಕು. ಆದಷ್ಟು ಫ್ಲೇಮ್ ಸಣ್ಣ ಇರಬೇಕು, ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು, ತುಂಬ ಲೋನು ಇರಬಾರ್ದು. ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು 1 ವಿಸಿಲ್ ಕೂಗಿಸ್ಕೊಳ್ಳೋಣ. 1 ವಿಸಿಲ್ ಆಗಿದೆ, ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಪಾಯಸದ ಘಮ ಇವಾಗಲೇ ಬರ್ತಾ ಇದೆ, ಏಲಕ್ಕಿ ಪುಡಿ ಎಲ್ಲ ಹಾಕಿರೋದ್ರಿಂದ ಇದು ಪ್ರೆಷರ್ ಹೋಗಲಿ, ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ಕಂಡೆನ್ಸ್ ಮಿಲ್ಕ್ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಒಂದು ಥಿಕ್ನೆಸ್ ಕೊಡುತ್ತೆ ನಮಗಿದು, ನೀರು ಅನ್ಸಲ್ಲ, ಸ್ವಲ್ಪ ಗಟ್ಟಿಯಾಗೂ ಆಗುತ್ತೆ. ಆಮೇಲೆ ಟೇಸ್ಟ್, ನಾವು ಸಕ್ಕರೆ ಸ್ವಲ್ಪನೇ ಹಾಕಿರೋದ್ರಿಂದ ಇದು ಟೇಸ್ಟ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಒಂದು ಸತಿ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ಟೌವ್ ಹಚ್ಚೋದೇನು ಬೇಡ, ಇದೇ ಬಿಸಿಗೆ ಇದು ಕರಗುತ್ತೆ. ನಾನು ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಹೀಗೆ ಬಿಡ್ತಾ ಇದ್ದೀನಿ, ಸ್ಟೌವ್ ಹಚ್ಚಿಲ್ಲ, ಆಫ್ ಆಗಿದೆ. 1 ಪಾಟ್ ಪಾಯಸ ರೆಡಿಯಾಗಿದೆ.
ಲಾಸ್ಟಲ್ಲಿ ಇದಕ್ಕೆ ಬೇಕಿದ್ರೆ ತುಪ್ಪದಲ್ಲಿ ಹುರಿದಿಡೋ ಅಂತ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ರೆ ಆಯ್ತು. ಮತ್ತೆ ಶಾವಿಗೆ ಉಪಯೋಗಿಸ್ಕೊಂಡು ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಅದು ಕುಕ್ಕರಲ್ಲಿ ಒನ್ ಪಾರ್ಟ್ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಸ್ಪೂನಷ್ಟು ಎಣ್ಣೆ ಸಾಕು. ಇದಕ್ಕೆ ಎಣ್ಣೆ ಜಾಸ್ತಿ ಬೇಡ. ಎಣ್ಣೆ ಬಿಸಿಯಾದ ಕೂಡಲೇ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆ ಕಟ್ ಮಾಡಿಟ್ಕೊಂಡಿರೋಂಥ 3 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಉದ್ದಿನ ಬೇಳೆ ಕೆಂಪಗಾದ ನಂತರ ನಾವು ಇದಕ್ಕೆ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಲೈಟಾಗಿ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ನಾವು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಗೆ ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಬೀನ್ಸ್ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು. ತರಕಾರಿ ಜಾಸ್ತಿ ಹಾಕ್ಕೊಂಡಷ್ಟು ಶಾವಿಗೆ ಬಾತ್ ತುಂಬ ಚೆನ್ನಾಗಿರುತ್ತೆ. ಅನಂತರ ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರೋಂಥ 1 ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ. ಅನಂತರ ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಶಾವಿಗೆ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ನಾವೆಷ್ಟು ಶಾವಿಗೆ ತೊಗೊಂಡಿದ್ದೀವೋ ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ, ಕಮ್ಮಿ ಹಾಕಿದ್ರು ಕೂಡ ಸರಿಯಾಗಿ ಬೇಯಲ್ಲ. 1 ಕಪ್ ಶಾವಿಗೆಗೆ 1.5 ಕಪ್ಪಷ್ಟು ನೀರು ಕರೆಕ್ಟಾಗಿರುತ್ತೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದ ನಂತರ ಟೇಸ್ಟ್ ಚೆಕ್ ಮಾಡಿಕೊಂಡು ನಮ್ಗೆ ಏನೇನು ಉಪ್ಪು ಕಮ್ಮಿ ಇದೆ ಅಂತಂದ್ರು ಈ ಟೈಮಲ್ಲಿ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಗ್ರೇಟ್ ಮಾಡಿರೋಂಥ ಫ್ರೆಶ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು. ಕಾಯಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅನಂತರ 1 ವಿಸಿಲ್ ಮೀಡಿಯಂ ಹೀಟಲ್ಲಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಪ್ರೆಷರೆಲ್ಲ ಹೋದ್ಮೇಲೆ ಲಾಸ್ಟಲ್ಲಿ ನಾವು ಇದಕ್ಕೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು. ನೋಡಿ, 1 ವಿಸಿಲ್ ಆಗಿದೆ. ನಾನು ಸ್ಟವ್ ಆಫ್ ಮಾಡಿ ಪೂರ್ತಿ ಇದು ಪ್ರೆಷರೆಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಪರ್ಫೆಕ್ಟಾಗಿ ಆಗಿದೆ. ಎಲ್ಲೂ ಕೂಡ ಅಂಟಂಟ್ ಅನ್ಸಲ್ಲ, ಸೀದ್ ಹೋಗಿಲ್ಲ, ತಳ ಹಿಡಿದಿಲ್ಲ, ತುಂಬ ಚೆನ್ನಾಗಿ ಕರೆಕ್ಟಾಗಿ ಇದಾಗಿದೆ. ಸೊ ಇದೇ ನೀವು ಪಾತ್ರೆಲಿ ಮಾಡ್ಬೇಕಾದ್ರೆ ಅವಾಗವಾಗ ಸ್ಟೇರ್ ಮಾಡ್ತಾ ಇರೋದ್ರಿಂದ ಕೆಲವೊಮ್ಮೆ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ. ಅದೇ ಕುಕ್ಕರಲ್ಲಿ 1 ಪಾಟ್ ಥರ ಮಾಡಿಕೊಂಡ್ರೆ ಬಿಡಿಬಿಡಿಯಾಗೂ ಆಗಿರುತ್ತೆ, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಮೀಡಿಯಂ ಹೀಟಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಶಾವಿಗೆ ಉಪಯೋಗಿಸ್ಕೊಂಡು 1 ಪಾಟ್ ಶಾವಿಗೆ ಬಾತ್, 1 ಪಾಟ್ ಪಾಯಸ ಟೈಮ್ ಸೇವ್ ಮಾಡ್ಕೊಳ್ಳೋ ರೀತಿಯಲ್ಲೂ ಇರುತ್ತೆ, ಹಾಗೆ ಪರ್ಫೆಕ್ಟಾಗೂ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನಕ್ಕೆ ಡಿ ಸ್ಕೇಲರ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು ಇವತ್ತು ಅದನ್ನು ಬಳಸ್ತಾ ಇದ್ದೀನಿ. ಹಾಗೆ ಅದನ್ನು ಬಳಸ್ತಾ ಇದನ್ನು ಯಾತಕ್ಕೆ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಡಿ ಸ್ಕೇಲರ್ ಅಂದರೆ ವಾಷಿಂಗ್ ಮಿಷಿನ್ಗೂ ಸಪ್ರೇಟಾಗಿ ಬರುತ್ತೆ, ಡಿಶ್ ವಾಷರ್ಗೂ ಸಪ್ರೇಟಾಗಿ ಬರುತ್ತೆ. ಇದನ್ನು ಪ್ರತಿ ತಿಂಗಳಿಗೆ ಒಂದು ಸರ್ತಿ ಅಟ್ಲೀಸ್ಟ್ 1 ಪ್ಯಾಕೆಟ್ ಅಷ್ಟನ್ನು ಹಾಕಿ ಖಾಲಿ ಮಿಷಿನ್ನ ಓಡಿಸೋದ್ರಿಂದ ಏನಾಗುತ್ತೆ ಅಂದರೆ, ಇದ್ರ ಒಳಗಡೆ ಲೈಮ್ ಸ್ಕೇಲ್ ಅಥವಾ ಉಪ್ಪಿನಂಶ, ನಾವು ಬಳಸೋವಂಥ ನೀರಲ್ಲಿ ಉಪ್ಪಿನಂಶ ಏನಾದರೂ ಇದ್ದರೆ ಅದು ಕೂಡ ಒಳಗಡೆ ಬ್ಲಾಕ್ ಆಗಿರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡುತ್ತೆ. ಜೊತೆಗೆ ರಸ್ಟ್ ಅಥವಾ ಮಡ್ ಅಥವಾ ಬ್ಯಾಡ್ ಸ್ಮೆಲ್ ಅಥವಾ ಕೊಳೆ ಏನಾದರೂ ಇದ್ರ ಒಳಗಡೆ ಬ್ಲಾಕ್ ಆಗಿದ್ದಾಗ ಡಿ ಸ್ಕೇಲರ್ ಪೌಡರ್ನ ನಾವು ಉಪಯೋಗಿಸೋದ್ರಿಂದ ಮೆಷಿನ್ ಹಾಳಾಗದೆ ಲಾಂಗ್ ಲಾಸ್ಟಿಂಗ್ ಆಗಿ ತುಂಬ ವರ್ಷಗಳು ನಾವು ಇದನ್ನು ಬಳಸ್ಬೋದು. ವಾಷಿಂಗ್ ಮಿಷಿನ್ಗೂ ಕೂಡ ಈ ಥರ 1 ಪ್ಯಾಕೆಟ್ ಅಷ್ಟನ್ನು ಡಿ ಸ್ಕೇಲರ್ ಪೌಡರ್ನ ಹಾಕಿ ಖಾಲಿ ಮಿಷಿನ್ನ ಆನ್ ಮಾಡಿ ಬಿಡೋದ್ರಿಂದ ಒಳಗಡೆ ಬ್ಲಾಕ್ ಆಗಿರೋಂಥ ಗಲೀಜೆಲ್ಲ ಹೋಗೋದ್ರ ಜೊತೆಗೆ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗುತ್ತೆ. ಜೊತೆಗೆ ಉಪ್ಪಿನಂಶ, ಯಾವುದು ಉಪ್ಪು ನೀರು ಬರ್ತಿರತ್ತಲ್ಲ, ಆ ಉಪ್ಪಿನಂಶ ಏನಾದರೂ ಒಳಗಡೆ ಇದ್ರೂ ಕೂಡ ಅದನ್ನು ಕ್ಲೀನ್ ಮಾಡಿ ಒಂದು ಹೊಸ ಮೆಷಿನ್ ಥರ ಕಾಣೋ ಹಾಗೆ ಮಾಡುತ್ತೆ. ಸೊ ಇದೆಲ್ಲ ಉಪಯೋಗಿಸೋದ್ರಿಂದ ಮೆಷಿನ್ ಕ್ಲೀನ್ ಮಾಡೋದಕ್ಕೆ, ಒಳಗಡೆಯಿಂದ ಕ್ಲೀನ್ ಮಾಡಲಿಕ್ಕೆ ಡಿ ಸ್ಕೇಲರ್ ಯೂಸ್ ಆಗುತ್ತೆ. ಏನಾದರೂ ಬ್ಯಾಡ್ ಸ್ಮೆಲ್ ಇದ್ರೂ ಕೂಡ ಅದೆಲ್ಲ ಹೋಗಿ ತುಂಬ ಚೆನ್ನಾಗಿ ಒಳ್ಳೆ ಶೈನ್ ಕೂಡ ಕಾಣಿಸುತ್ತೆ ನೋಡಿ. ನಂತರ ನೀವು ಇದರಲ್ಲಿ ಪಾತ್ರೆ ತೊಳೀರಿ ಅಥವಾ ಬಟ್ಟೆ ಹೋಗಿ ಮೆಷಿನಲ್ಲಿ ಬಟ್ಟೆ ಹಾಕಿ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಸೊ ತಿಂಗಳಿಗೆ ಒಂದು ಸರ್ತಿ ನಾನು ಇದನ್ನು ಬಳಸ್ತೀನಿ. ಡಿ ಸ್ಕೇಲರ್ ಹಾಕೋದ್ರಿಂದ ಉಪ್ಪಿನಂಶ ಕ್ಲೀನ್ ಮಾಡೋದ್ರ ಜೊತೆಗೆ ರಸ್ಟ್ ಏನಾರ ಇದ್ರೂ ಕೂಡ ಕ್ಲೀನ್ ಆಗುತ್ತೆ, ಸ್ಮೆಲ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನು ಬಳಸಬೇಕು. ಇದು ಒಂದು ರೀತಿ ಡಿಶ್ ವಾಷರ್ ಡೀಪ್ ಕ್ಲೀನಿಂಗ್ ಥರನೇ ಇರುತ್ತೆ. ಸೊ ನಾನೀಗ ಅಷ್ಟೇ ಇನ್ನು ಡಿ ಸ್ಕೇಲರ್ ಹಾಕಿದ್ದೆ. ಡಿ ಸ್ಕೇಲರ್ ಆದ ನಂತರ ಈ ಫಿಲ್ಟರ್ನ ಕೂಡ ಕ್ಲೀನ್ ಮಾಡ್ಕೋಬೇಕು. ಕೆಲವೊಮ್ಮೆ ಏನಾದರೂ ಕಸ ಏನಾದರೂ ಸಿಕ್ಕಾಕ್ಕೊಂಡಿದ್ರು ಕೂಡ ನೀರು ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀರು ಸರಿಯಾಗಿ ಹೋಗಿಲ್ಲ ಅಂತಂದರೆ ಪಾತ್ರೆಗಳು ಕೂಡ ಕ್ಲೀನಾಗಿ ವಾಶ್ ಆಗೋಲ್ಲ. ಅವಾಗವಾಗ ಇದನ್ನು ಕೂಡ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಅಂತಲೇ ಸಪ್ರೇಟಾಗಿ ಸಾಲ್ಟ್ ಸಿಗುತ್ತೆ, ಅಂದರೆ ಡಿಶ್ ವಾಷರ್ ಸಾಲ್ಟ್ ಅಂತಲೇ ಸಿಗುತ್ತೆ. ಅದನ್ನು ಕೂಡ ತಿಂಗಳಿಗೊಮ್ಮೆ 1 ಫುಲ್ ಪ್ಯಾಕೆಟ್ ಅಷ್ಟು ಹಾಕ್ತಾ ಇರ್ತೀನಿ. ಡಿಶ್ ವಾಷರ್ ತೊಗೋಬೇಕಾ ಬೇಡವಾ ಅಂತ ಇನ್ನೂ ಯೋಚನೆ ಮಾಡ್ತಿರೋರಿಗೆ ನಾನು ಇದನ್ನು ನನ್ನ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮಗೆ ಕೆಲಸ ಕಡಿಮೆ ಮಾಡುತ್ತೆ, ಪಾತ್ರೆ ಚೆನ್ನಾಗಿ ಶೈನ್ ಆಗೋ ಹಾಗೆ ಮಾಡುತ್ತೆ. ಯಾರು ಬ್ಯುಸಿ ಇರ್ತಾರೆ ಅವ್ರಿಗಂತೂ ಮೋಸ್ಟ್ ಯೂಸ್ಫುಲ್ ಅಂತ ಹೇಳ್ಬೋದು. ಅಥವಾ ನಾವೇನಾದ್ರು ಕೆಲಸದವ್ರ ಮೇಲೆ ಡಿಪೆಂಡ್ ಆಗ್ತಿದ್ರೆ
ಅದ್ರ ಬದಲಾಗಿ ನೀವು ಒಂದು ಡಿಶ್ ವಾಷರ್ ಇಟ್ಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಡಿಶ್ ವಾಷರ್ ತಗೊಂಡ್ಮೇಲೆ ಇದಕ್ಕೆ ಬಳಸುವಂಥ ವಸ್ತುಗಳು ಅಂದರೆ ಸಾಲ್ಟ್, ರಿನ್ಸೆಡ್ ಮತ್ತು ಪೌಡರ್ ಹಾಗೆ ಲಿಕ್ವಿಡ್ ಇದನ್ನೆಲ್ಲ ಸ್ವಲ್ಪ ತೊಗೋಬೇಕಾದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ತಿಂಗಳಿಗೆ ಇದಕ್ಕೆ ಅಂತಲೇ ಸ್ವಲ್ಪ ದುಡ್ಡನ್ನು ನಾವು ಎತ್ತಿಡಬೇಕಾಗತ್ತೆ. ಸೊ ನಾವು ರೆಗ್ಯುಲರಾಗಿ ಕೈಯಲ್ಲಿ ಪಾತ್ರೆ ತೊಳೆಯುವಾಗ ಇಷ್ಟು ಖರ್ಚು ಬರಲ್ಲ, ಆದರೆ ಅದಕ್ಕೆ ಅಂತಲೇ ಸಮಯ ಅಂತೂ ವೇಸ್ಟ್ ಆಗುತ್ತೆ. ಸೊ ನಮಗೆ ಸಮಯ ಇಲ್ಲ, ಆದರೆ ಪಾತ್ರೆ ತೊಳೆಯೋಕ್ಕೆ ನಾನು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೂ ಸಾಧ್ಯ ಇಲ್ಲ, ನನಗೊಂದು ಮೆಷಿನ್ ಬೇಕು ಅನ್ನೋರಿಗಾದರೆ ಸಾಲ್ಟ್, ರಿನ್ಸೆಡ್ ಮತ್ತು ಈ ಥರ ಪೌಡರ್ನೆಲ್ಲ ನಾವು ಆನ್ಲೈನಲ್ಲಿ ತೊಗೋಬೇಕು. ಸ್ವಲ್ಪ ಇದಕ್ಕೆ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಸ್ವಲ್ಪ ಕಡಿಮೆದು ಸಿಗುತ್ತೆ, ಜಾಸ್ತಿದು ಸಿಗುತ್ತೆ. ಆ ಥರದನ್ನು ನೀವು ನೋಡಿಕೊಂಡು ಬಳಸೋದ್ರಿಂದ ಪಾತ್ರೆಗಳು ತುಂಬ ಚೆನ್ನಾಗಿ ಶೈನ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಕೂಡ ಸಾಕಷ್ಟು ಏನು ತನಿಖೆ ನಡೆಸಿ ನಂತರ ಇದನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ನನಗೆ ಡಿಶ್ ವಾಷರ್. ಇದೇ ದೀಪಾವಳಿ ಸಮಯದಲ್ಲೇ ಆಫರ್ ಟೈಮಲ್ಲಿ ನಾನು ತೊಗೊಂಡಿದ್ದೆ. ಇವಾಗಲೂ ಕೂಡ ನಿಮಗೆ ಆಫರಲ್ಲಿ ಡಿಶ್ ವಾಷರ್ ತೊಗೋಬಹುದು. ಇದನ್ನು ತೊಗೊಳ್ಳೋಕ್ಕೂ ಮುಂಚೆ ಈ ವಿಷಯಗಳು ನಿಮಗೆ ತಿಳಿದಿರಲಿ ಅನ್ನೋದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ರಿನ್ಸೆಡ್ ಹಾಕೋದ್ರಿಂದ ಪಾತ್ರೆಯಲ್ಲಿ ಒಳ್ಳೆ ಶೈನ್ ಬರುತ್ತೆ. ಲಿಕ್ವಿಡ್ ರಿನ್ಸೆಡ್ನ ನಾನಿಲ್ಲಿ ಹಾಕಿ ತೋರಿಸಿದ್ದೀನಿ. ಹಾಕಿದ ನಂತರ ನಾವು ರೆಗ್ಯುಲರಾಗಿ ಪಾತ್ರೆ ತೊಳೆಯುವಾಗ ಸುಮಾರು ಒಂದು ಅರ್ಧ ಗಂಟೆಲಿ ಪಾತ್ರೆ ವಾಶ್ ಆಗುತ್ತೆ. ನಾವು ಹಾಕಿರೋಂಥ ಪಾತ್ರೆಗಳು ಎಷ್ಟು ಕೊಳೆ ಇದೆ ಅಂತ ನೋಡಿಕೊಂಡು ಇಲ್ಲಿ ಟೈಮ್ ಸೆಟ್ ಮಾಡಿ ನೀವು ಆನ್ ಮಾಡಿಬಿಡ್ಬೋದು. ತುಂಬ ಒಳ್ಳೆ ಶೈನ್ ಇರುತ್ತೆ, ಡ್ರೈ ಆಗಿರುತ್ತೆ. ಡೈರೆಕ್ಟಾಗಿ ನಾವು ಪಾತ್ರೆಗಳನ್ನು ಜೋಡಿಸಿ ಇಟ್ಕೋಬೋದು, ಮತ್ತೆ ಟಬ್ಬಲ್ಲಿ ಹಾಕಿ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಶೈನ್ ಬಂದಿದೆ ಅಂತ. ಅಟ್ ಟೈಮಲ್ಲಿ ನಿಮಗೆ ಎಷ್ಟೊಂದು ಪಾತ್ರೆಗಳು ಕೂಡ ತೊಳೆದಿದ್ದಾಯಿತು. ಸೊ ಸಮಯದ ಅಭಾವ ಇರೋಂಥವ್ರಿಗೆ ಡಿಶ್ ವಾಷರ್ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ತೊಗೊಂಡಿದ್ದು ಅಮೆಝಾನಲ್ಲಿ. ಇದು ಬಾಶ್ 14 ಪ್ಲೇಟ್ಸ್ ಡಿಶ್ ವಾಷರ್. ನಾನು 2 ವರ್ಷಕ್ಕೆ ಮುಂಚೆ ತೊಗೊಂಡಾಗ ಇದ್ರ ಪ್ರೈಸ್ ಇದ್ದಿದ್ದು 42,000. ಅದೇ ಮಷಿನ್ ಇವಾಗ 56,000 ರೂಪಾಯಿಗೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ ಒಂದು ವಾರದಿಂದ. ಸೊ ಈ ಮಳೆ ಬರೋದ್ರಿಂದ ಏನು ಸ್ವಲ್ಪ ಎಲ್ರಿಗೂ ಹೆಲ್ತ್ ಅಪ್ಸೆಟ್ ಆಗಿದೆ. ನಾನೀಗ ವಾಯ್ಸ್ ಓವರ್ ಮಾಡುವಾಗಲೇ ನಿಮಗೆ ಇದರ ಬದಲಾವಣೆ ಕಾಣಿಸ್ತಾ ಇರ್ಬೋದು. ಮೂಗೆಲ್ಲ ಬ್ಲಾಕ್ ಆಗಿದೆ, ಸ್ವಲ್ಪ ಚಳಿ, ಜ್ವರ ಇದೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಈ ಥರ ಮಳೆ ಒಂದೇ ಸಮ ಬರ್ತಾ ಇದ್ದರೆ ಎಂಥವ್ರಿಗೂ ಹೆಲ್ತ್ ಅಪ್ಸೆಟ್ ಆಗುತ್ತೆ. ವಾತಾವರಣ ಪೂರ್ತಿಯಾಗಿ ತಣ್ಣಗಾಗ್ಬಿಟ್ಟಿದೆ. ಸೊ ಮಳೆ ತುಂಬ ಇಷ್ಟ ನನಗೆ, ಆದರೆ ವಾತಾವರಣ ಸ್ವಲ್ಪ ಜಾಸ್ತಿ ತಣ್ಣಗಿರೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗಿದೆ. ಸೊ ಒಂದು ಸಿಕ್ ಡೇ ಬ್ಲಾಗ್ ಇವತ್ತು ನೀವು ನೋಡ್ತಾ ಇದ್ದೀರಾ. ಈ ಥರದ ವೆದರ್ಗೆ ಅಂದರೆ ಮಳೆ ಅಥವಾ ಚಳಿ ಸಮಯಕ್ಕೆ ಬಾಯಿಗೆ ಒಳ್ಳೆ ರುಚಿ ಕೊಡೋದೆ ಸೂಪ್. ಸೂಪ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ 1 ಕ್ಯಾರೆಟ್, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಸಣ್ಣ ಈರುಳ್ಳಿ, 1 ಕಪ್ಪಷ್ಟು ಬೋನ್ಲೆಸ್ ಚಿಕನ್ ಹಾಕ್ಕೊಂಡಿದ್ದೀನಿ. ವೆಜಿಟೇರಿಯನ್ಸ್ ಆದರೆ ಬರೀ ತರಕಾರಿ ಉಪಯೋಗಿಸ್ಕೋಬೋದು, ನಾನ್ ವೆಜಿಟೇರಿಯನ್ಸ್ ಆದರೆ ಸ್ವಲ್ಪ ಬೋನ್ಲೆಸ್ ಚಿಕನ್ ಹಾಕ್ಕೋಬೋದು. ಹಾಗೆ 1 ಟೀಸ್ಪೂನಷ್ಟು ಕಾಳುಮೆಣಸು, 1 7-8 ಟೇಸ್ಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಇದರ ಜೊತೆಗೆ 1 ಸ್ವಲ್ಪ ಬೆಣ್ಣೆ ಹಾಕಿ 1/2 ಲೀಟ್ರಷ್ಟು ನೀರು ಹಾಕ್ಕೋಣ. ನಾನು ಇದನ್ನು ಸೂಪ್ ಮೇಕರಲ್ಲಿ ಮಾಡ್ತಾಯಿದ್ದೀನಿ, ಇದೇ ರೀತಿ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು. ಆನಂತರ ಸ್ವಲ್ಪ ಅರಶಿನ ಹಾಕ್ಕೋಣ. ಅರಶಿನ ಹಾಕೋದ್ರಿಂದ ನೆಗಡಿ, ಶೀತ, ಕೆಮ್ಮಿಗೆ ಒಂದೊಳ್ಳೆ ಮೆಡಿಸಿನ್ ಥರ, ಮನೆಮದ್ದು ಥರ ಕೆಲಸ ಮಾಡುತ್ತೆ. ಆನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇದನ್ನು ಸೂಪ್ ಮೇಕರಲ್ಲಿ ಆನ್ ಮಾಡಿಬಿಡ್ತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ನಾವು ಬರೀ ಬೇಯಿಸಿ ಕುಡಿಬೋದು ಅಥವಾ ಬ್ಲೆಂಡ್ ಮಾಡ್ಕೋಬೋದು, ಸ್ವಲ್ಪ ಅಲ್ಲಲ್ಲಿ ಕ್ರಂಚಿಯಾಗಿ ಸಿಗೋ ಹಾಗೆ ಮಾಡ್ಕೋಬೋದು. ಸೊ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ನಾನು ಇದನ್ನೆಲ್ಲ ಸೆಟ್ ಮಾಡಿ ಆನ್ ಮಾಡಿ ಬಿಟ್ಟಿದ್ದೀನಿ. ಸುಮಾರು 1-10 ನಿಮಿಷಕ್ಕೆ ಸೂಪ್ ರೆಡಿ ಆಗಿರುತ್ತೆ. 10 ನಿಮಿಷದ ನಂತರ ತರಕಾರಿ, ಚಿಕನ್ ಇದೆಲ್ಲ ಬೆಂದು ಚೆನ್ನಾಗಿ ಒಂದು ಒಳ್ಳೆ ಸೂಪ್ ರೆಡಿಯಾಗಿದೆ. ಈಗೇ ಬಿಸಿ ಬಿಸಿಯಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಅಥವಾ ನಮಗಿನ್ನೂ ತರಕಾರಿ ಇದೆಲ್ಲ ಬಾಯಿಗೆ ಸಿಗಬಾರ್ದು ಅಂತನ್ನೋದಾದರೆ ಇನ್ನೊಂದು ಸತಿ ಲಿಡ್ನ ಕ್ಲೋಸ್ ಮಾಡಿ ಬ್ಲೆಂಡ್ ಮೋಡಲ್ಲಿ ಇನ್ನೊಂದು 2 ಸೆಕೆಂಡ್ ಆನ್ ಮಾಡೋದ್ರಿಂದ ಆ ತರಕಾರಿ ಎಲ್ಲ ಗ್ರೈಂಡ್ ಆಗುತ್ತೆ. ಇದರಲ್ಲಿ ಬ್ಲೇಡ್ ಕೊಟ್ಟಿರೋದ್ರಿಂದ ಅದನ್ನೆಲ್ಲ ಗ್ರೈಂಡ್ ಮಾಡುತ್ತೆ. ಯಾವ ರೀತಿ ಟೆಕ್ಸ್ಚರ್ ನಮಗೆ ಬೇಕೋ ಆ ಥರದ ಸೂಪ್ ನೀವು ರೆಡಿ ಮಾಡ್ಕೋಬೋದು. ಸ್ಮೂತ್ ಟೆಕ್ಸ್ಚರ್ ಇರಬೇಕಾ ಅಥವಾ ಅಲ್ಲಲ್ಲಿ ನಮಗೆ ತರಕಾರಿ ಬಾಯಿಗೆ ಸಿಗೋ ಹಾಗಿರ್ಬೇಕಾ ಆ ಥರ ನೀವು ನೋಡಿಕೊಂಡು ಮಾಡ್ಕೋಬೋದು. ಇದರಲ್ಲಿ ಬರೀ ಸೂಪ್ ಅಷ್ಟೇ ಅಲ್ಲ, ಹಾಟ್ ಚಾಕ್ಲೇಟ್ ಮಾಡ್ಕೋಬೋದು, ಜ್ಯಾಮ್ ಮಾಡ್ಕೋಬೋದು, ಹಾಗೆ ಬೆಣ್ಣೆ ಕಡಿಬೋದು. ಸುಮಾರು ಇದು ಏನು ಆಪ್ಷನ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್. ಈ ಥರದ ಸಿಕ್ ಟೈಮಲ್ಲಿ ಬಾಯಿಗೇನು ರುಚಿ ಸಿಗ್ತಾ ಇಲ್ಲ ಅಂದಾಗ ಈ ಥರದ ಸೂಪ್ ಬಾಯಿಗೆ ರುಚಿನೂ ಕೊಡುತ್ತೆ, ಹೊಟ್ಟೆ ಫಿಲ್ ಆಗುತ್ತೆ. ಸೊ ಈ ಸೂಪ್ ಮೇಕರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಸೂಪಲ್ಲಿ ಅರಶಿನ, ಬೆಳ್ಳುಳ್ಳಿ, ಮೆಣಸು ಎಲ್ಲ ಇರೋದ್ರಿಂದ ಒಂದೊಳ್ಳೆ ಮೆಡಿಸಿನಲ್ ಪ್ರಾಪರ್ಟಿ ಥರನೂ ಇರುತ್ತೆ. ಸೊ ರುಚಿಯಾಗೂ ಇರುತ್ತೆ. ಈ ಥರದ ಸೂಪ್ ನೀವು ಒಂದು ಸತಿ ಟ್ರೈ ಮಾಡಿ. ಕುಕ್ಕರಲ್ಲಿ ಮಾಡೋದಿದ್ರೆ ಗ್ರೈಂಡ್ ಮಾಡ್ಕೋಬೇಕು, ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ನೀವು ಕುಡಿಬೋದು. ಅದೆಷ್ಟು ತಣ್ಣಗಾಗ್ಬಿಟ್ಟಿದೆ ವಾತಾವರಣ ಅಂದರೆ ನನಗೆ ಮಳೆ ತುಂಬ ಇಷ್ಟ, ಸೌಂಡ್ ಕೇಳಿಸ್ಕೊಳಕ್ಕೆ ಇಷ್ಟ ಮಳೆ, ಹಾಗೆ ನೋಡೋಕ್ಕಿಷ್ಟ. ಆದರೆ ಈ ಥರ ಕಂಟಿನ್ಯೂಸ್ ಆಗಿ 2-3 ದಿನ ಮಳೆ ಬಂದುಬಿಟ್ರೆ
ತುಂಬಾ ಕೂಲ್ ಆಗಿ ಹೋಗ್ಬಿಟ್ಟಿದೆ. ನೆಲದಲ್ಲಿ ಕಾಲಿಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ ಆ ಥರ. ಸೊ ಯಾರು ಜಾಸ್ತಿ ಡ್ರಿಪ್ಸ್ ಹಾಕಿಸ್ಕೋತಾರೆ ಅವರಿಗೆ ಬೇಗ ಥಂಡಿ ಆಗುತ್ತೆ ಅಂತ ಹೇಳ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಬಾಟ್ಲ್ಗಳು ಹಾಕಿದ್ದಾರೆ. ಫಸ್ಟ್ ಡೆಲಿವರಿನಲ್ಲಿ ಎರಡೂ ಕೂಡ ಸಿಸರಿಯನ್ ಆಗಿರೋದ್ರಿಂದ ಫಸ್ಟ್ ಡೆಲಿವರಿ ಟೈಮಲ್ಲೂ ಕೂಡ ಸುಮಾರು ಬಾಟ್ಲ್ಗಳು, ನಾನು ಒಂದು ಹತ್ತಿರ ಒಂದು ವಾರ ಹಾಸ್ಪಿಟಲಲ್ಲಿದ್ದೆ, ಆವಾಗಲೂ ಕೂಡ ನಮಗೆ ಏನೋ ಊಟ ಎಲ್ಲ ಏನಿಲ್ಲ, ತಿಂಡಿ ಜಾಸ್ತಿ ಏನೋ ನಾನು ತಿಂತಾ ಇರಲಿಲ್ಲ. ಆವಾಗಲೂ ಕೂಡ ಬರೀ ಡ್ರಿಪ್ಸಲ್ಲೇ ನಮಗೆ ಶಕ್ತಿ ಎಲ್ಲ ಎನರ್ಜಿ ಎಲ್ಲ ಬರೀ ಡ್ರಿಪ್ಸಲ್ಲೇ ಇರ್ತಿತ್ತು. ಮನೆಗೆ ಹೋದ್ಮೇಲೆ ನನಗೆ ಪ್ರಾಪರಾಗಿ ಊಟ ತಿಂಡಿ ಅಂತ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ನಮಗೆ ಸ್ಟಿಚ್ ಬಿಚ್ಚಿ ಮನೆ ಕಳಿಸಲ್ಲ, ಅಲ್ಲಿವರೆಗೂ ನಾವು ಹಾಸ್ಪಿಟಲಲ್ಲೇ ಇರ್ತಿದ್ವಿ. ಆನಂತರ ಎರಡನೇ ಡೆಲಿವರಿ ಟೈಮಲ್ಲೂ ಕೂಡ ಆವಾಗಲೂ ಒಂದು ಸೆವೆನ್ ಡೇಸ್ ನಾನು ಹಾಸ್ಪಿಟಲಲ್ಲಿದ್ದೆ. ಆವಾಗಲೂ ಸುಮಾರು ಬಾಟಲ್ ಹಾಕಿದರು. ಆಮೇಲೆ ರೀಸೆಂಟಾಗಿ ನನ್ನ ಹೆಲ್ತ್ ಒಂದು ಇಶ್ಯೂಸ್ ಬಂತು, ನನ್ನ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು. ಆಗಲೂ ಕೂಡ ಸುಮಾರು ಬಾಟ್ಲು, ಒಂದು ದಿನಕ್ಕೆ ನಾಲ್ಕು ಬಾಟ್ಲು ಹಾಕ್ತಾಯಿದ್ರು. ಸುಮಾರು ಹತ್ತಿರ 30-35 ಬಾಟ್ಲು ಹಾಕಿದ್ದಾರೆ ಒಂದು ವಾರದಲ್ಲಿ. ಸೊ ಈ ಥರ ಹೆಚ್ಚಾಗಿ ಯಾರು ಡ್ರಿಪ್ಸ್ ಹಾಕಿಸ್ಕೋತಾರೋ ಅವರಿಗೆ ಬೇಗನೆ ಥಂಡಿ ಆಗುತ್ತೆ. ಸ್ವಲ್ಪ ವಾತಾವರಣ ತಣ್ಣಗಿದ್ರು ಕೂಡ ಬೇಗ ಚಳಿ ಆಗುತ್ತೆ ಅಂತ ಹೇಳ್ತಾರೆ. ಈ ಸರ್ತಿ ಬಂದು ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಕೂಡ ನಾವು ಪ್ಲ್ಯಾನ್ ಮಾಡಿದ್ವಿ. ಅದೆಲ್ಲೂ ನಾನು ಹೊರಗಡೆ ಹೇಳ್ಕೊಂಡಿರಲಿಲ್ಲ, ಯಾಕೆಂದರೆ ಇದು ಎಷ್ಟು ಸಕ್ಸಸ್ ಆಗುತ್ತೆ ಅಂತಂದ್ರ ಬಗ್ಗೆ ನಂಗೆ ಇನ್ನೂ ಐಡಿಯಾ ಇರಲಿಲ್ಲ. ಇದು ಯಾವಾಗ ಡಿಸ್ಕಷನ್ ಆಯಿತು ಅಂದರೆ ಪ್ರಿಯಾ ಇಲ್ಲಿಗೆ ಹಾಲಿಡೇಸಿಗೆ ಬಂದಿದ್ದಾಗ ನಾವು ಡಿಸ್ಕಸ್ ಮಾಡಿದ್ವಿ ಈ ಸರ್ತಿ ನ್ಯೂ ಇಯರ್ನ ನಾವು ಯೂರೋಪಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಯೂರೋಪೇ ಯಾಕೆ ಅಂದರೆ ಪ್ರಿಯಾಂಗ್ ಈಗಾಗಲೇ ಯೂರೋಪಲ್ಲಿ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ, ಎಲ್ಲೆಲ್ಲಿ ಹೋಗ್ಬೋದು ಅಂತ ಸ್ವಲ್ಪ ಐಡಿಯಾ ಇದೆ. ಹಾಗೆ ಅವಳಿಗೆ ಒಂದು ಆಸೆ ಇತ್ತು, ಅದೊಂದು ಬ್ಯೂಟಿಫುಲ್ ಸಿಟಿ, ಅಲ್ಲಿ ನೋಡೋವಂಥ ಪ್ಲೇಸಸ್ ತುಂಬ ಇದೆ, ಬನ್ನಿ ನೀವು ನನ್ನ ಅಕಾಮಡೇಷನ್ ಎಲ್ಲ ನಾನು ನೋಡ್ಕೋತೀನಿ ಅಂತೆಲ್ಲ ಹೇಳಿದ್ದು. ಸೊ ಅರ್ಲಿ ಆಗಿ ನಾವು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ ಫ್ಲೈಟ್ ಚಾರ್ಜಸ್, ಹಾಗೆ ಏನು ಅಕಾಮಡೇಷನ್ ಫೀಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಇಲ್ಲಿಂದ ಡಿಸ್ಕಸ್ ಮಾಡ್ಕೊಂಡು ಅವಳು ಹೋದ್ಲು. ಅವಳು ಹೋಗಿ ಸ್ವಲ್ಪ ದಿನಕ್ಕೆ ನಾನು ಹುಷಾರು ತಪ್ಪಿದ್ರಿಂದ ನನ್ನ ಮೇಲೆ ನನಗೆ ಹೋಗ್ಬಿಟ್ಟೋಯ್ತು. ನನಗೆ ಅಲ್ಲಿ ಹೋದ್ಮೇಲೆ ಮತ್ತೆ ಟ್ರಿಪ್ ಟೈಮಲ್ಲಿ ಅಷ್ಟು ಹಿಮ ಬೀಳ್ತಿರುತ್ತೆ, ನವೆಂಬರ್ ಡಿಸೆಂಬರ್ ಜನವರಿ ಡಿಸೆಂಬರ್ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಹಿಮ ಮಳೆ ಥರ ಬೀಳ್ತಿರುತ್ತೆ, ನಡೆಯೋಕ್ಕೂ ಆಗಲ್ಲ ಅಷ್ಟು ಹಿಮ ಇರುತ್ತೆ. ಸೊ ಅಂಥದ್ರಲ್ಲಿ ಹೋಗ್ಬಿಟ್ಟು ಮತ್ತೆ ನನ್ನ ಹೆಲ್ತ್ ಇಶ್ಯೂಸಿಂದ ಮಕ್ಕಳಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಕ್ಯಾನ್ಸಲೇ ಮಾಡಿದ್ದಾಯಿತು. ಮುಂದೆ ಯಾವಾಗಲಾದ್ರೂ ಇನ್ನೊಮ್ಮೆ ಹೋಗೋಣ, ಫಸ್ಟ್ ಇವಾಗ ಸದ್ಯಕ್ಕೆ ಸುಧಾರಿಸ್ಕೊಂಡ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಈಗ ಇವಾಗಲೇ ನೋಡಿ 4 ಡೇಸ್ ಕಂಟಿನ್ಯೂಸ್ ಆಗಿ ಮಳೆ ಬಂದಿದ್ದಕ್ಕೆ ಒಂಥರ ವೆದರ್ ಎಲ್ಲ ಫುಲ್ ಕೋಲ್ಡ್ ಆಗಿದೆ, ನೆಲ ಏನೋ ತಣ್ಣಗಿದೆ. ಮೊದಲೇ ಗ್ರನೈಟ್ ಆಗಿರೋದ್ರಿಂದ ಗ್ರನೈಟ್ ತುಂಬ ಜಾಸ್ತಿ ಐಸ್ ಮೇಲೆ ಐಸ್ ಇದ್ದಂಗೆ ಇರುತ್ತೆ, ಐಸ್ ಮೇಲೆ ಕಾಲಿಟ್ಟಂಗೆ ಇರುತ್ತೆ. ಈ ಟೈಮಲ್ಲಿ ಸಾಕ್ಸ್ ಹಾಕೊಂಡು ಓಡಾಡಬೇಕು. ಸೊ ಈ ಕೆಲಸದ ಮಧ್ಯದಲ್ಲಿ ಈ ಥರ ಏನಾದ್ರು ಹುಷಾರು ತಪ್ಪಿಟ್ರಂತೂ ಇದು ಕಷ್ಟ. ಮನೆ ಕೆಲಸ ಮಾಡಿಕೊಂಡು ಫ್ಯಾಕ್ಟ್ರಿ ಕೆಲಸ ಮತ್ತು ಈ ನನ್ನ ಹೆಲ್ತ್ ಇಶ್ಯೂಸ್ನ ಈ ಹೆಲ್ತ್ ಇಶ್ಯೂಸ್ ಇದೆಲ್ಲ ತುಂಬ ರಿಸ್ಕ್ ಆಗುತ್ತೆ. ಹಂಗಾಗಿ ಈ ಸರ್ತಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಫಾರಿನ್ ಟ್ರಿಪ್ ಅದು ಕ್ಯಾನ್ಸಲ್ ಮಾಡಬೇಕಾಯಿತು, ಅದು ನನ್ನಿಂದನೇ ಕ್ಯಾನ್ಸಲ್ ಆಯಿತು. ಎವ್ರಿ ಬ್ಯಾಚ್ ನಾವು ಪ್ರಿಪೇರ್ ಮಾಡಿದಾಗ ಒಂದ್ಸತಿ ಕಜ್ಜಾಯ ನಾನು ಟ್ರೈ ಮಾಡ್ತೀನಿ, ಒಂದೊಂದು ಸತಿನ ಹತ್ತು ಕಜ್ಜಾಯ ಅಟ್ಲೀಸ್ಟ್ ಮಾಡಿರ್ತೀನಿ. 2-3 ದಿನ ಖಾಲಿ ಆಗಿರುತ್ತೆ. ಎವ್ರಿ ಡೇ ನಾವು 5 kg ಮಾಡಿಸ್ತಾ ಇದೀವಿ. ಇವತ್ತು ಸಾಯಂಕಾಲ ಮಾಡ್ತೀವಿ, ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಖಾಲಿ ಆಗುತ್ತೆ. ಮತ್ತೆ ಇವತ್ತು ಸಾಯಂಕಾಲ ಮಾಡ್ತಾ ಇದ್ದೀನಿ, ಮತ್ತೆ ನಾಳೆ ಬೆಳಗ್ಗೆ ಕೂಡ ಅಷ್ಟೇ ಆರ್ಡರ್ಸ್ ಇದೆ. ಖುಷಿ ಆಗುತ್ತೆ ನನಗೆ, ಇಷ್ಟೊಂದು ಕಂಟ್ರಿ ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಕಜ್ಜಾಯ ಹಿಟ್ಟು. ಇನ್ನು ಹಬ್ಬದವರೆಗೂ ಇದೇ ಥರ ಆರ್ಡರ್ ಮಾಡಿ ತರಿಸ್ಕೊಳ್ಳಿ, ಟ್ರೈ ಮಾಡ್ತಾಯಿದೆ. ಇವತ್ತು ಫ್ಯಾಕ್ಟ್ರಿ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ 6:30 ಆಗೋಯ್ತು. ಅಜ್ಜಿ ಇವತ್ತು ಲೇಟಾಗಿ ಹೊರಟ್ರು, ಆಂಟಿ ಇವಾಗ ಲೇಟಾಗಿ ಹೊರಟು. ಸೊ ಪಾಕ ಇವಾಗ ತೆಗೆದಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಆರಿರುತ್ತೆ, ಬೆಳಗ್ಗೆಗೆ ನಮಗೆ ಪಾರ್ಸಲ್ ಕಳ್ಸೋಕ್ಕೂ ಈಸಿ ಆಗುತ್ತೆ. ಬೆಳಗ್ಗೆ ಮಾಡಿದ್ರೆ ಮತ್ತೆ ಪಾರ್ಸಲ್ ಕಳ್ಸೋಕ್ಕೆಲ್ಲ ಬಿಸಿ ಇರುತ್ತೆ, ಜೊತೆಗೆ ಹೋಗೋಷ್ಟರಲ್ಲೇ ಮತ್ತೆ ಸ್ಮೆಲ್ ಬಂದಂತ. ಅದಕ್ಕೋಸ್ಕರ 1-2 ದಿನ ಮುಂಚೆ ನಾವು ಮಾಡಿರ್ತೀವಿ. ಕಜ್ಜಾಯ ಯಾವಾಗಲೂ ಪಾಕ ತೆಗೆದು 1-2 ದಿನ ಬಿಟ್ಟರೆ ಚೆನ್ನಾಗಿ ಬರೋದು. ಸೊ ಹಂಗಾಗಿ ನಾವು ಪಾರ್ಸಲ್ ಯಾವ್ದು ಕಳ್ಸಿದ್ರು ಕೂಡ ಫಸ್ಟ್ ಒಂದು 1-2 ದಿನ ಮುಂಚೆನೇ ಪ್ರಿಪೇರ್ ಮಾಡಿರ್ತೀವಿ. ಇಷ್ಟೊತ್ತರೆಗೂ ಆಯಿತು ಇವತ್ತು ಕಜ್ಜಾಯ ಪ್ಯಾಕಿಂಗ್ ಎಲ್ಲ, ಅಂದರೆ ಪಾಕ ತೆಗೆದು ಮುಗಿಸಿದಾಯಿತು. ನಾಳೆ ಬೆಳಗ್ಗೆಗೆ 11:00-12:00 ಅಷ್ಟರಲ್ಲಿ ಕೊರಿಯರ್ ಬರ್ತಾರೆ, ಅಷ್ಟರಲ್ಲಿ ಚೆನ್ನಾಗಿ ತಣ್ಣಗಾಗಿರುತ್ತೆ, ಆಮೇಲೆ ಆರ್ಡರ್ ಕಳಿಸ್ಬೋದು. ಸೊ ಇತ್ತೀಚೆಗೆ ಕೆಲಸ ಜಾಸ್ತಿ ಇರೋದ್ರಿಂದ ಮುಂಚೆ ಎಲ್ಲ 4:30 ಅಷ್ಟರಲ್ಲಿ ಆಂಟಿ ಹೊರಟ್ಬಿಡ್ತಾ ಇದ್ರು, ಇವಾಗ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಪ್ರಿಪ್ರೇಷನ್ ಕೂಡ ಜಾಸ್ತಿ ಇರೋದ್ರಿಂದ 6:30 ಆಗೋಗ್ಬಿಡುತ್ತೆ. ಇದು ಚಿಕನ್ ಮತ್ತು ವೆಜಿಟೇಬಲ್ಸು. ಬಂದು ನೀರು ಬಂದು ದೇವ್ರಿಗೆ ಜಾಸ್ತಿ ಕೊಟ್ಟರೋದ ಬಂದೆ ಏನು ಕಣ್ಣೀರ.